ായണം സുരഗുരും ജഗദേകനാഥം ഭക്തപ്രിയം സകലലോക നമസ്കൃതം ത്രൈപുണ്യവർജിതമജം വിഭുമാദ്യമീശം വന്ദേ ഭവഘ്നം അമരാസുര സിദ്ധവന്ദ്യം നാരായണം നമസ്കൃത്യ നരം ചൈവ നരോത്തമം ദേവീം സരസ്വതീം വ്യാസം തതോ ജയപ്രീതയേ. ಪೂಜ್ಯ ಶ್ರೀಪಾದರೆ, ನನ್ನ ಅಧ್ಯಾತ್ಮ ಬಂಧುಗಳೇ, ನಾವು ಸಮಗ್ರವಾದ ಪುಷ್ಪಪರ್ವಗಳನ್ನು ಪೂರ್ವದಲ್ಲಿ ಈ ಮಧ್ಯೆ ನೋಡಿದಂಥ ಪರಾಕ್ರಮ ಅತಿಮಾನುಷವಾದ ಶಕ್ತಿಯ ಮಹಾಯುದ್ಧ, ವಿಶ್ವದ ಅತ್ಯಂತ ದೊಡ್ಡ ಯುದ್ಧ, ಜಾಗತಿಕ ಯುದ್ಧ ಮತ್ತು ಜಗತ್ತಿನಲ್ಲಿ ದಾಖಲೆಯಾದ ಮೊದಲ ಮಹಾಯುದ್ಧದ ಪತ್ಯಾಕಾಂಡದಲ್ಲಿ ಈ ಮಧ್ಯೆ ಭಗವಂತನ ಸಂಕಲ್ಪಕ್ಕೆ ಪ್ರಧಾನ ಅಂಗವಾಗಿ ನಡೆಸಿರತಕ್ಕಂಥ ಸಂಹಾರ ಕೃತ್ಯದ ಚಿತ್ರಣವನ್ನು ಸಾಕಷ್ಟು ವಿವರವಾಗಿ ನೋಡಿದ್ದೇವೆ. ಒಂದು ದೃಷ್ಟಿಯಿಂದ ವಿವರವಾಗಿ ನೋಡಿದ್ದೇವೆ, ಒಂದು ದೃಷ್ಟಿಯಿಂದ ಬಹಳ ವೇಗವಾಗಿ ಅದನ್ನು ಮಂಡೂಕಪೂರ್ತಿಯಿಂದ ಸಾವತ್ ವ್ಯಾಖ್ಯಾನ ಮಾಡಿದ್ದೇವೆ. ಯಾಕೆಂದರೆ ಮೊದಲನೆಯ ವರ್ಷ ಆದಿಪರ್ವ ಒಂದಕ್ಕೆ ಒಂದು ಇನ್ನೂ ಪೂರ್ತಿ ನಡೆಸಿದ್ದೆ, ಎರಡನೆಯ ವರ್ಷ ಪರ್ವ ವನಪರ್ವ ವಿರಾಟ ಪರ್ವ ಮೂರು ಪರ್ವವನ್ನು ನೋಡಿದೆವು. ಆದಿಪರ್ವದಷ್ಟು ಸಂಗತಿಗಳು ಇರಲಿಲ್ಲ, ಅದಕ್ಕೆ ಭೀಮಸೇನಿಗೆ ಸಂಬಂಧಪಟ್ಟ ಸಂಗತಿಗಳು ಬೇಕಾದರೆ ಅದರ ನಂತರ ಯೋಗ ಪರ್ವ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಶಲ್ಯ ಪರ್ವ, ಐದು ಪರ್ವಗಳನ್ನು ನಾವು ಈ ಬಾರಿ ಬಾಯಿಯಿಂದ ಈ ಮಂತ್ರದ ಸ್ವರವರ್ಣಗಳ ಲೋಪ ಇಲ್ಲದೆ ಇಡಿಸು ಓ ಚಂದೋಭಿಮಾನಿ ದೇವತೆಯೇ
ಅಂತ ಬಾಯಿಯಿಂದ ಹುಡುಕಿ ಹುಡುಕಿ ಬಾಯಿ ಬಂದಿದೆ. ಆಮೇಲೆ ಆ ಮಂತ್ರವನ್ನು ಜಪಿಸುವಾಗ ಮಂತ್ರಾಭಿಮಾನಿ ಮಂತ್ರ ಸಮೀಪಾತ್ಯ ದೇವತೆ ನನ್ನ ಹೃದಯದಲ್ಲಿ ಬಂದು ಎಲ್ಲ ಕರೆಯುತ್ತೆ ಎಲೆ ಬಿಟ್ಟಿದೆ. ಹಿರಿಯರಲ್ಲಿ ಎಲ್ಲ ಒಂದು ಅರ್ಥ ಒಳಗಿನ ಅನುಸಂಧಾನಕ್ಕೆ ಒಳಗಿನ ಅಭಿನಯ ನಾಟ್ಯ ಅಂದ್ರೆ ಇದೆ. ನಾಟ್ಯ ಅಂದ್ರೆ ಎಕ್ಸ್ಪ್ರೆಷನ್, ಫಿಸಿಕಲ್ ಎಕ್ಸ್ಪ್ರೆಷನ್, ಕೈ ಕಾಲಿನ ಅಭಿನಯ ಅನ್ನತಕ್ಕಂಥದ್ದು ನಮ್ಮ ಒಳಗಿನ ಭಾವನೆ ಇಲ್ಲ. ನಾನು ಒಳಗಿನ ಅಂತ ಹೀಗೆ ಮಾಡಿದೆ, ಕೈ ಒಳಗೆ ಹೊರಗಿನ ಅಂತ ಹೇಳಿ ಇದೇ ಅರ್ಥ. ಆದ್ರಿಂದ ಪ್ರತಿಯೊಂದು ಭಾವನೆಗೆ ನಮ್ಮ ದೈಹಿಕವಾದ ಕ್ರಿಯೆ ಅನ್ನೋದು ಓದ್ಬೇಕು. ಆ ರೀತಿಯಿಂದ ತಲೆಯ ಮುಖ ಮತ್ತು ಇದಕ್ಕೆ 12 ಅಕ್ಷರದ ಸಂಗತಿ, ಮುಂದೆ 7 ಅಕ್ಷರದ ಸಂಗತಿಗಳನ್ನು ಹೇಳ್ತೇವೆ. ಆದ್ರಿಂದ ಇದರ ಅಭಿಮಾನಿ ದೇಶಗಳಾದ ಭೂತಾಸ್ತ್ರೀಯರು ವಿಶೇಷವಾದ ಪ್ರತಿಜ್ಞೆಯು ಇದನ್ನು ಇಂದ್ರಸ್ಯ ಪ್ರತಿಹ ಭಾಗೋ ಅಂತ ಮಾಡ್ತಾರೆ. ಹೀಗೆ ಪ್ರಾರ್ಥನೆ ಮಾಡಿ ದೇವತೆ ಅಲ್ಲಿ ಅನುನಾಮಕನಾದ ವಿಶ್ವಸೇವಾದಲ್ಲಿ ಶ್ರೀರಾಮದರಾದ ನರಸಿಂಹದೇವರು ಹೀಗೆ ಹೃದಯವನ್ನು ಮುಟ್ಟಿಕೊಂಡು ಹೃದಯದಲ್ಲಿ ಶ್ರೀರಾಮದರಾದ ನರಸಿಂಹ ಆವಿರ್ಭಾವಗೊಳ್ಳಲಿ ಪ್ರಾರ್ಥನೆಯಿಂದ ಈ ಮಂತ್ರವನ್ನು ನಾವು ಭೀಮಸೇನಿಗೆ ಮಹಾಭಾರತ ಯುದ್ಧದಲ್ಲಿ ಕಾಣಿಸಿಕೊಂಡ ನರಸಿಂಹ ನಮಗೂ ನಮ್ಮಲ್ಲಿ ಇರತಕ್ಕಂತಹ ಶತ್ರುಗಳು ಅಂದ್ರೆ ಇದು ಶತ್ರುಗಳನ್ನು ನಾಶ ಮಾಡುವುದಕ್ಕೋಸ್ಕರ ಹೀಗೆ ಪ್ರಾರ್ಥನೆ ಕಾರಣ ಏನಂದ್ರೆ ನಾನು ಹೇಳಿದ ಈ ಅಕ್ಷರ ಸಂಖ್ಯೆಗಳು ಅದಕ್ಕೆ ಸಂಬಂಧಪಟ್ಟ ದೇವತಾ ಗಣಿಕೆ ಇರ್ತಕ್ಕಂಥದ್ದು 12 ಅಕ್ಷರಗಳ ಸಂಖ್ಯೆ ಅಂದ್ರೆ ದ್ವಾದಶ ಆದಿತ್ಯಕ್ಕೆ ಸಂಬಂಧಪಟ್ಟಂತೆ, 11 ಅಕ್ಷರಗಳ ಸಂಬಂಧ ಅಂದ್ರೆ ಸಂಖ್ಯೆ ಏಕ 11 ಏಕಾದಶ 11 ಏಕಾದಶ ಆದಿತ್ಯಕ್ಕೆ ಸಂಬಂಧಪಟ್ಟಂತೆ, ಚತುರ್ಥ ಆದಿತ್ಯರನ್ನ ಹೋಮದಲ್ಲಿ ಆಹ್ವಾನಿಸುವಾಗ ಅದೇ ಸದಸ್ಯನನ್ನು ಉಪಯೋಗಿಸ್ತಾರೆ ಯಜ್ಞದಲ್ಲಿ ಶಸ್ತ್ರ ಸಂಸ್ಕಾರ. ಅದು ಮಿತ್ರ ಶಸ್ತ್ರಕ್ಕೆ ಉಪಯೋಗಿಸುವಂತಹ ದೃಷ್ಟಿ ಮೊದಲನೇದು ಜಗತ್ತು ದ್ವಾದಶ ಆದಿತ್ಯರಿಗೆ ಸಂಬಂಧಪಟ್ಟದ್ದು. ಅದನ್ನು ಯಾಕೆ ನೀವು ಹೇಳಿದ್ರೆ ಆದಿತ್ಯರಲ್ಲಿ ಒಬ್ಬ ವಿಷ್ಣುವೆ ಅದೆಲ್ಲ ಸೂರ್ಯನಂತೆ ಜಗತ್ತನ್ನು ಸುಡಿದಂತೆ ನಡೆಯಬೇಕಾದ್ರೆ ಅದರ ನಂತರ ಉಳಿದಂತ ಆರು ತ್ರಿಶುಪು ಅದು ರುದ್ರನಿಗೆ ಸಂಬಂಧಪಟ್ಟದ್ದು, ರುದ್ರ ಸಂಹಾರ ಶಕ್ತಿಯೇ. ಆದ್ರಿಂದ ಶತ್ರು ಸಂಹಾರದ ಪ್ರಾರ್ಥನೆ ಬಂದಾಗ ವಿಶೇಷವಾಗಿ ಈ ಶಬ್ದ ತನ್ನ ಉಪಯೋಗಿಸ್ತಾರೆ. ಜಗತ್ತು ತ್ರಿಶುಪು ಅನ್ನೋದು ಇನ್ನೊಂದು ವಿಶೇಷವೂ ಯಾವ ರೂಪವನ್ನ ವೇದಗಳಲ್ಲೂ ಸ್ತುತವಾಗಿದೆಯೋ ಅದು ತ್ರಿಶುಪದಲ್ಲಿ ಬರ್ತದೆ. ಮೂರು ವೇದಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂಥ ವಿಶೇಷವಾಗಿ ತ್ರಿಶುಪ್ನಲ್ಲಿ ಬರ್ತದೆ.